ರಚಿತಾರಾಮ್ ಯಾರು ಎಂದರೆ ಬಿಂದ್ಯರಾಮ್ ಹುಟ್ಟಿದ್ದು 3 ಅಕ್ಟೋಬರ್ 1992. ನಂತರ ಸಿನಿಮಾ ಕ್ಷೇತ್ರದ ಹೆಸರಿನಿಂದ ಜನಪ್ರಿಯರಾಗಿರುವ ರಚಿತಾರಾಮ್ ಅವರು ಭಾರತ ನಟಿ. ಪ್ರಥಮವಾಗಿ ಕನ್ನಡ ಚಿತ್ರರಂಗದಲ್ಲಿ ನಟಿಸಿರುವ ಅವರು ಕನ್ನಡ ಕಿರುತೆರೆಯ ದೈಹಿಕ ಧಾರಾವಾಹಿ ಅರಸಿ ಎಂಬ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡರು. ದೂರದರ್ಶನ ನಿವೃತ್ತಿ ಜೀವನದ ನಂತರ ರಚಿತಾ ಅವರು ಮೊದಲನೆಯ ಚಿತ್ರ ಬುಲ್ಬುಲ್ನಲ್ಲಿ ದರ್ಶನ್ ಜೊತೆಗೆ ನಾಯಕಿಯಾಗಿ ನಟಿಸಿದರು. ಮೊದಲಿಗೆ ಅವರು ಯಶಸ್ವಿ ಕಂಡ ಚಿತ್ರ ಬುಲ್ಬುಲ್, ನಂತರ ಅವರು ದಿಲ್ ರಂಗಿಲ್ಲ ಹಾಗೂ ಅಂಬರೀಷಾ ಚಿತ್ರದಲ್ಲಿ ನಟಿಸಿದರು. ರಚಿತಾ ಅವರು 2 ಅಕ್ಟೋಬರ್ 1992 ಜನಿಸಿದರು. ರಚಿತಾ ಅವರು ಭಾರತೀಯ ಶಾಸ್ತ್ರೀಯ ಭರತನಾಟ್ಯ ನೃತ್ಯಗಾರ್ತಿಯಾಗಿದ್ದರು. ರಚಿತಾ ಅವರು 40ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ. ಅವರ ತಂದೆ ಕೂಡ ಭಾರತೀಯ ಶಾಸ್ತ್ರೀಯ ಭರತನಾಟ್ಯ ನೃತ್ಯಗಾರ. ಅವರ ತಂದೆಯವರು 500ಕ್ಕೂ ಹೆಚ್ಚು ಪ್ರದರ್ಶನಗಳು ನೀಡಿದ್ದಾರೆ. ಕಿರುತೆರೆಯ ಮತ್ತು ಚಲನಚಿತ್ರ ನಟಿಯಾದ ನಿತ್ಯಾರಾಮ್ ಅವರು ರಚಿತಾರಾಮ್ ಅವರ ಸೋದರಿ. ರಚಿತಾರಾಮ್ ನಟಿಸಿರುವ ಸಿನಿಮಾಗಳು ಬುಲ್ಬುಲ್, ದಿಲ್ ರಂಗಿಲ್ಲ, ರನ್ನ, ಅಂಬರೀಷ್, ರತಾವರ, ಚಕ್ರವ್ಯೂಹ, ಜಗ್ಗುದಾದ, ಮುಕುಂದ ಮುರಾರಿ, ಪುಷ್ಪಕ ವಿಮಾನ, ಭರ್ಜರಿ, ಅಯೋಗ್ಯ, ಜಾನಿ ಜಾನಿ, ಹೌದ್ ಪಪ್ಪ, ದಿ ವಿಲನ್, ಸೀತಾರಾಮ ಕಲ್ಯಾಣ, ನಟ ಸಾರ್ವಭೌಮ, ಅಮರ್, ನಾನು ನಿನ್ನನ್ನು ಪ್ರೀತಿಸುವೆ, ರುಸ್ತುಂ, ಪರಾಟೆ, ಆಯುಷಾನುಭವ, 100, ಲವ್ ಯು ರಚ್ಚು, ಜೇಮ್ಸ್, ಸೂಪರ್ ಮಾಚಿ, ಏಕಲವ್ಯ, ಮನ್ಸನ್ ರಾಗ, ಕ್ರಾಂತಿ, ವೀರಂ, ಮಾರ್ಟಿನ್, ಕೆಟ್ಟ ನಡತೆ, ಶಬರಿ, ರಾವಣನನ್ನು ಹುಡುಕುತ್ತಾಳೆ, ನನ್ನನ್ನು ಪ್ರೀತಿಸಿ ಅಥವಾ ನನ್ನನ್ನು ದ್ವೇಷಿಸಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.